ಸರ್ ಅಪ್ಪು ಸರ್ ಅಂತಂದರೆ ಈ ಥರ ಫಿಲಮ್ ಹ್ಯಾಂಡಲ್ಲಿ ಯಾವ ರೀತಿಯೂ ಈ ಥರ ಹೀರೋ ಅಂತ ಯಾರೂ ಇಲ್ಲ ಸರ್. ಇವ್ರು ಮಾಡಿರೋಂಥ ಇದು ಕೆಲಸ ಎಲ್ಲ ಪ್ರತಿಯೊಬ್ಬರೂ ಅಪ್ಪು ಅಭಿಮಾನಿಗಳು ನಾವೆಲ್ಲ ಬಂದಿರೋರು. ಇವತ್ತಿಂದ ಅಲ್ಲ, ಅಪ್ಪು ಫಿಲಮಿಂದ, ಜಾಕಿ ಫಿಲಮಿಂದ ಆಗಲಿ ಪ್ರತಿಯೊಬ್ಬರೂ ಅಷ್ಟೇ ನಾವು ತುಂಬ ಇಷ್ಟಪಡ್ತೀವಿ ಸರ್ ಅವ್ರನ್ನ. ಅವ್ರು ಹೋಗಿದ್ದವಿಂದ ಎಷ್ಟು ನೆನಪಿನ ಕಾಣಿಕೆ ಇದೆ ಅಂತಂದರೆ ನಮಗೆ ಅಷ್ಟೊಂದು ಇದಿದೆ ಸರ್. ಅವರಿಲ್ಲ ಆದರೆ ಸರ್ ಇವತ್ತು ಅವರಿಲ್ಲ ಆದರೆ ಇವತ್ತು ಎಂಥ ದುಃಖ ಇದೆ ಅಂತಂದರೆ ತುಂಬ ನೋವಾಗ್ತಾ ಇದೆ. ಬಟ್ ಇವತ್ತು ಏನಪ್ಪ ಅಂತಂದರೆ ನಾವು ಎಲ್ಲರೂ ರಾಜ್ಯಾದ್ಯಂತ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಖುಷಿ ಇದೆ ಇವತ್ತು, ಆದರೆ ಅಂದೇ ನೋವಿದೆ. ಬಟ್ ಹೇಳೋಕ್ಕಾಗಲ್ಲ, ಅವ್ರನ್ನ ನಾವು ಕಳ್ಕೊಂಬಿಟ್ಟಿದ್ದೀವಿ ಇವತ್ತು. ನಮ್ಮ ಯಾರು ಹಂಚ್ಕೊಳಕ್ಕಾಗಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಚೆನ್ನಾಗಿ ಆಲ್ಟ್ ಮಾಡ್ರೆ. ಶಿವಣ್ಣವ್ರು ಕೂಡ ಚೆನ್ನಾಗಿ ಆಲ್ಟ್ ಮಾಡಿದ್ರೆ, ರಾಘಣ್ಣವ್ರು ಕೂಡ, ಚಿಕ್ಕಣ್ಣ, ಸಾಧುಕ್ ಹೋಗಿಲೆ, ಎಲ್ಲ ಚೆನ್ನಾಗಿ ಆಲ್ಟ್ ಮಾಡಿದ್ರೆ ಸಿನಿಮಾ ಯಶಸ್ವಿಯಾಗಿ 25 ಓಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಬೊಂಬಾಟ ಆಲ್ಟಿಂಗ್ ಮಾಡಿದ್ರೆ ದೇವರು ಅಪ್ಪೋರಿಗೆ ಆ ಥರ ಇದು ಮಾಡ. ಆದರೆ ಪ್ರತಿ ಒಂದು ಜೀವನದಲ್ಲಿ ಕರ್ನಾಟಕದಲ್ಲಿ ಅಪ್ಪೋರು ರಾಜ್ಕುಮಾರು, ಪರೋತ್ತಮ ರಾಜ್ಕುಮಾರ್ ಅವರೆಲ್ಲ ಇದು ಒಂದು ಇದಿದೆ. ಆದರೆ ಅಪ್ಪೋರು ಹೋಗಿದ್ದು ಇದೊಂದು ಪ್ರಪಂಚನೇ ಮರೆಯೋಕ್ಕಾಗದೇ ಇರೋದು, ಕರ್ನಾಟಕನೇ ಮರೆಯೋಕ್ಕಾಗದೇ ಇರೋ ಜೀವನ. ಇಡೀ ಕರ್ನಾಟಕ ಪ್ರಪಂಚ ನೋಡ್ತಾ ಇದೆ, ಆದರೆ ಅಂಥ ಮನುಷ್ಯ ಸಿಗೋದಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಜನ್ಮ ಜನ್ಮದ ಇರುತ್ತೆ. ಮತ್ತು ಅವ್ರ ಹೋರಾಟ, ಅವರು ಒಳ್ಳೆತನ, ಅವರ ಜೀವನ, ಒಳ್ಳೆ ಕೆಲಸ ಮಾಡಿರೋದು ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ ಸರ್. ಮತ್ತು ಎಷ್ಟೋ ಸ್ಕೂಲ್ಗಳಿಗೆ ಕ್ರಿಶ್ಚಿಯನ್ ನೋಡಿಲ್ಲ, ಮುಸ್ಲಿಂ ನೋಡಿಲ್ಲ, ಪ್ರತಿಯೊಬ್ಬರಿಗೂ ದಾನ ಧರ್ಮ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಜನತೆಗೆ ಒಂದೇ ಒಂದು ಮಾತು ಹೇಳೋದು ಸರ್, ದುಡ್ಡೆಲ್ಲ ಮುಖ್ಯ, ಮನುಷ್ಯ ಮುಖ್ಯ. ಅದೇ ನಮ್ಮ ಅಪ್ಪು ಸರ್, ಪವರ್ ಸ್ಟಾರ್ ಅಪ್ಪು ಸರ್. ಸರ್ ಯಾರು ಏನು ತೊಗೊಂಡೋಗಲ್ಲ, ಬದುಕಿದ್ದಾಗ ಬಡವ್ರಿಗೆ 4 ಜನಕ್ಕೆ ಅನ್ನ ಹಾಕಿ, ಅದೇ ನಿಮಗೆ ಒಳ್ಳೇದು ಮಾಡೋದು. ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೋಗ್ಬೇಡಿ, ಹೊರಗಡೆ ಪ್ರಪಂಚದಲ್ಲಿ ಬಡವ್ರಿದ್ದಾರೆ, ಅವ್ರಿಗೆಲ್ಲ ಕಾಪಾಡಿ. ಇದೇ ಸರ್ ನಾನು ಹೇಳೋದು. ನನ್ನ ಹೆಸರು ಮೋಹನ್ ಕುಮಾರು, ಕಸ್ತೂರಿ ಮಹಾನಗರ, ಬೆಂಗಳೂರು. ಪಕ್ಕ ಅಭಿಮಾನಿ ಅಪ್ಪುಗೆ, ಪಪ್ಪ ಪಕ್ಕ ಅಭಿಮಾನಿ. ನಾನು ಹೇಳೋದಿಷ್ಟೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ದುಡ್ಡೆಲ್ಲ ಶಾಶ್ವತ. ಮನುಷ್ಯ ಯೋಗ್ಯತೆ ಇರಬೇಕು, ಯೋಗ ಬೇಕಂದರೆ ಯೋಗ್ಯತೆ ಇರಬೇಕು. ನಾನು ಒಂದೇ ಒಂದು ಮಾತು ಹೇಳೋದು, ದಯವಿಟ್ಟು ದುಡ್ಡಿರೋರು ಈ ಮಾತು ಕೇಳಿಸ್ಕೊಳ್ಳಿ. ಭಗವಂತ ನಾನು ಹೇಳ್ತಾ ಇದ್ದೀನಿ, 4 ಜನಕ್ಕೆ ಅನ್ನ ಹಾಕಿ, 4 ಜನಕ್ಕೆ ಒಳ್ಳೇದು ಮಾಡಿ. ನಾನು ಅಷ್ಟೇ ಹೇಳೋದು ಸರ್. ಸರ್ ನಿಜವಾಗ್ಲು ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ. ಇವ್ರು ತಿರ್ಕೊಂಡಿದ್ರೆ ಹೊರತು ನಮಗೆ ತಿರ್ಕೊಂಡಿದ್ರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲು. ಇವ್ರ ಸಿನಿಮಾ ಲಾಸ್ಟ್ ಸಿನಿಮಾ ಇದು, ಜೇಮ್ ಸಿನಿಮಾ ತಿರ್ಕೊಂಡಿದ್ರೆ ಹೊರತು ಇದುವರೆಗೂ ನಮಗೆ ಇವ್ರು ತಿರ್ಕೊಂಡಿದ್ರೆ ಅಂತ ಅನಿಸ್ತಾನೆ ನಿಜವಾಗ್ಲು. ಇವತ್ತು ಬೆಳಗ್ಗೆ ನಂಗೆ ಪ್ರಜ್ಞೆ ತಪ್ಪಿ ಕೇಳಿದೆ, ನಾನು ಅಬ್ಬುಸ್ರ ಬರ್ತಾನೆ ಅಂತ ಕೇಳಿದೆ ಬೆಳಗ್ಗೆ. ಇವತ್ತು ನನಗೆ ಗೊತ್ತಿಲ್ಲ ತಿರ್ಕೊಂಡಿದ್ರೆ ಅಂತ, ನಂಗೆ ನಿಜವಾಗ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ನಿಜವಾಗ್ಲು. ತಿರ್ಕೊಂಡಿದ್ರೆ ಬರ್ತಾನೆ ನಂಗೆ ಗೊತ್ತಿಲ್ಲ ಅದು. ಆ ರೀತಿ ಕೇಳ್ತಾ ಇದ್ದೀನಿ, ಒಂಥರ ಮನ್ಸಿಂಗೆ ಎಮೋಷನ್ಸ್ ಫೀಲಿಂಗ್ ಅಂತಾರೆ ಸಿನಿಮಾ ನೋಡಿದೆ ಇವತ್ತು.